ಫ್ರೈಸ್ ಅವು ಇವು. ಇಂಥ ಫ್ರೈ ಎನಿ ಫ್ರೈ ಡೀಪ್ ಫ್ರೈ ತಿಂದಾಗ ಈ ಟ್ರೈಗ್ಲೋರೈಡ್ಸ್ ಬರ್ತದೆ, ಜೊತೆಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತದೆ. ಈಗ ನಾನು ಇದಕ್ಕೆ ನಿಮಗೆ ಉಪಯುಕ್ತವಾದಂತ ಮಾಹಿತಿ ಏನಂದ್ರೆ, ಜೀವಮಾನದಲ್ಲಿ ನಿಮಗೆ ಹೃದಯಾಘಾತ ಆಗೋದಿಲ್ಲ. ಹೇಗೆ ಅಂತ ಹೇಳಿದ್ರೆ, ವೀಳ್ಯದೆಲೆ ನೋಡಿದಿರಲ್ವಾ, ಇದು ಬಹುಮುಖ್ಯವಾದಂಥದ್ದು. ಇದು ಸಾವಿರಾರು ಜನಗಳಿಗೆ ಆಲ್ರೆಡಿ ಪರೀಕ್ಷೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದು ಮಾಡಿರ್ತಕ್ಕಂಥ ವಿಚಾರ. ಅನೇಕ ನನ್ನ ಸ್ನೇಹಿತರ ಜೊತೆ ಚರ್ಚೆ ಮಾಡಿ ನಾಟಿ ವೈದ್ಯರು ಇವರೆಲ್ಲ ತಿಳಿಸಿದ್ದಾರೆ. ಪ್ರೆಸೆಂಟ್ ನಿಮಗೂ ಒಂದು ಸಲಹೆ ಏನಂದರೆ, ಈ ಸಲಹೆಯನ್ನು ನೀವೇ ಪರೀಕ್ಷೆ ಮಾಡ್ಕೋಬಹುದು. ಆಮೇಲೆ ನೀವು ಯಾವ ಥರ ಬೇಕಾದರೂ ನಿಮ್ಮ ಜೀವನವನ್ನು ಮುಂದುವರಿಸ್ಬೋದು. ಏನಂದರೆ, ವೀಳ್ಯದೆಲೆ ಮೂರು ವೀಳ್ಯದೆಲೆ ತಗೊಳ್ಳಿ, ಆಮೇಲೆ ಐದು ಎಸಳು ಬೆಳ್ಳುಳ್ಳಿ ಸಿಪ್ಪೆ ಬೆಳೆಸಿ, ಆಮೇಲೆ ಶುಂಠಿ ಒಂದು ತುಂಡು ಚಿಕ್ಕದು, ಇವು ಮೂರನ್ನ ಒಳಕಲ್ಲಲ್ಲಾಕಿ, ಹಳ್ಳಿನಲ್ಲಿದ್ರೆ ಒಳಕಲ್ಲಾಕಿ ಕುಟ್ಟಿ, ಅಥವಾ ಸಿಟಿಯವರಾದ್ರೆ ಮಿಕ್ಸಿನೋ ಇನ್ನೊಂದು ರೂಪದಲ್ಲಿ ಅದು ಮಿಕ್ಸ್ ಮಾಡಿ ಚೆನ್ನಾಗಿ ಅದನ್ನ ನೀವು ತಿನ್ಬೇಕು. ಬೆಳಿಗ್ಗೆ ಟೈಮ್ ನಿಮಗೆ ತಿಂದು ಒಂದು ಅರ್ಧ ಗಂಟೆನೋ 15 ನಿಮಿಷ ಆದಾಗ ನೀವು ಕಾಫಿ ಕುಡೀರಿ, ಪರವಾಗಿಲ್ಲ. ಅಕಸ್ಮಾತ್ ನಿಮಗೆ ಬೆಳಿಗ್ಗೆ ಟೈಮ್ ಸಿಕ್ಕೋದಿಲ್ಲ ಅಂದ್ರೆ ನೀವು ವಾಕಿಂಗ್ ಮುಗಿಸಿ ಬಂದ ಮೇಲೂ ತಿಂಡಿಗಿಂತ ಮುಂಚೆ ಇದು ತಿನ್ಬಹುದು. ಈ ತರ ಏನಂದ್ರೆ 18 ದಿನಗಳ ಕಾಲ ಒಂದು ಮಂಡಲ, ಅದು 18 ದಿನ ನೀವು ಇದನ್ನ ರೆಗ್ಯುಲರ್ ಆಗಿ ತಿಂದರೆ ನಿಮ್ಮ ಹೃದಯದಲ್ಲಿ ಈಗ ಆಲ್ರೆಡಿ ನಾಳಗಳಲ್ಲಿ ಕೊಲೆಸ್ಟ್ರಾಲ್ ಬ್ಲಾಕ್ ಆಗಿರ್ತದಲ್ಲ, ಈ ಏನು ಹೃದಯದ 4 ನಾಳಗಳಿದಾವೆ, ಆ ನಾಳಗಳು ಬ್ಲಾಕೇಜ್ ಆಗಿದ್ರೆ ಇದನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ಮತ್ತೆ ಕೊಲೆಸ್ಟ್ರಾಲ್ನ ಈಗ ನಾನೇನು ಹೇಳಿದ ಅವೆಲ್ಲವನ್ನು ಕಡಿಮೆ ಮಾಡ್ತಾ 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 ಬರುತ್ತೆ. 18 ದಿನಗಳ ಕಾಲ ಸತತವಾಗಿ ತಿನ್ನಿ, ನಿಮಗೆ ಟೈಮ್ ಇದ್ದು ಇನ್ನೂ ಹೆಚ್ಚಿದ್ರೆ ಇನ್ನು ಒಂದು ವಾರ ಅಥವಾ 10 ದಿನ ನೀವು ಮುಂದುವರಿಸಬಹುದು. ಇದೇನು ನೋ ಸೈಡ್ ಎಫೆಕ್ಟ್ಸ್ ನಥಿಂಗ್. ಆವಾಗ ನೀವು ಹೋಗಿ ಡಾಕ್ಟರ್ ಹತ್ರ ಈಗ ಏನು ಮೊದಲು ಮಾಡಿಸಿದ್ರೋ ಈಗ ತಿಂಗಳ ನಂತರ ನೀವು ಹೋಗಿ ಅದನ್ನ ಚೆಕ್ ಮಾಡಿಸಿ. ನಿಮ್ಮ ಕೊಲೆಸ್ಟ್ರಾಲ್ ನಿಮ್ಮ ಎಲ್ಲ ಅಂಶಗಳು ಏನಿದೆ ನಿಮ್ಮ ಕಣ್ಣು ಮುಂದೆನೆ ಕನ್ನಡಿ ತರ ಬರುತ್ತೆ, ಯಾಕೆಂದ್ರೆ ಎಲ್ಲವೂ ನಾರ್ಮಲ್ ಬಂದ್ಬಿಟ್ಟಿರುತ್ತೆ. ಸೊ ಅವಾಗ ನಾರ್ಮಲ್ ಯಾವಾಗ ಬರುತ್ತೋ ನಿಮಗೆ ಹೃದಯಾಘಾತ ಆಗೋದಿಲ್ಲ. ಹೃದಯ ಭದ್ರವಾಗಿ ರಕ್ಷಣಾತ್ಮಕವಾಗಿರ್ತದೆ. ಇದು ಹೋಗಿ ಆಕ್ಷನ್ ಮಾಡಿ ಅದನ್ನ ಕೊಬ್ಬಿನ ಅಂಶನ ಕರಗಿಸ್ಬಿಡ್ತದೆ. ಈ ಔಷಧಿ ಇದು ಔಷಧಿ ರೂಪದಲ್ಲಿ ಕೆಲಸ ಮಾಡುತ್ತದೆ. ಆದ್ರಿಂದ ನಿಮ್ಮ ಕಣ್ಣೆದುರಿಗೆ ರಿಸಲ್ಟ್ ಬರೋದ್ರಿಂದ ನೀವು ಇದನ್ನ ವರ್ಷಕ್ಕೊಮ್ಮೆ ಒಂದ್ಸಾರಿ ಉಪಯೋಗಿಸಿ, ಅಂದ್ರೆ ವರ್ಷಕ್ಕೆ 18 ರಿಂದ 25 ದಿನಗಳ ಕಾಲ ನೀವು ಇದನ್ನ ಉಪಯೋಗಿಸಿ. 1 ರಿಂದ 25 ದಿನಗಳ ಕಾಲ, ತಿರುಗಿ ಇನ್ನೊಂದು ವರ್ಷ ಏನೂ ಆಗಲ್ಲ. ಸೊ ಹಾಗಾಗಿ ಈ ಒಂದು ಚಿಕ್ಕದಿರ್ಬೋದು ಅಂದ್ರೆ ಹಿತ್ತಲ ಗಿಡ ಮದ್ದಲ್ಲ ಅಂತ ನಿಮ್ಗೆ ಅನ್ನಿಸ್ಬೋದು, ಆದ್ರೆ ಇದನ್ನ ಪರಿಣಾಮಾತ್ಮಕವಾಗಿ ಕೆಲಸ ಮಾಡುತ್ತದೆ. ಆಕ್ಚುಲಿ ಇವನ್ನೆಲ್ಲ ಜನಗಳಿಗೆ ಗೊತ್ತಾದ್ರೆ ಹೃದಯದ ಆಸ್ಪತ್ರೆಗಳ ಅವಶ್ಯಕತೆನೆ ಇರೋದಿಲ್ಲ. ಆಮೇಲೆ ಆಹಾರದ ಪದ್ಧತಿನಲ್ಲೂ ಕೂಡ ಇನ್ ಫ್ಯೂಚರ್ ನೀವು ಎಚ್ಚೆತ್ತುಕೊಳ್ಬೇಕು. ದಿನ ಬೆಳಗ್ಗೆ ಎದ್ರೆ ಸೀದಾ ವಾಕಿಂಗ್ ಹೋಗ್ಬೇಕು, ವ್ಯಾಯಾಮ ಮಾಡಬೇಕು, ಎನರ್ಜಿ ಬರ್ತದೆ. ಸೊ ಇವೆಲ್ಲವನ್ನು ಇರ್ತದೆ. ಸೊ ಹಾಗಾಗಿ ನೀವೇನ್ ಮಾಡಬೇಕು, ನಿಮ್ಮ ಕಣ್ಣೆದುರಿಗೆ ರಿಸಲ್ಟ್ ಬರುವಾಗ ಇಂಥದನ್ನ ಪ್ರಯತ್ನಿಸಿ, ಇವತ್ತೇ ಪ್ರಯತ್ನಿಸಿ. ಇವತ್ತಂದ್ರೆ ನಾಳೆಯಿಂದ ನೀವು ಯಾರು ವಿಡಿಯೋ ಕೇಳ್ತಿರೋ ಪ್ರಯತ್ನಿಸಿ. ಎಲ್ಲ ನಿಮ್ಮ ಹತ್ರ, ನಿಮ್ಮ ಮನೆ ಹತ್ರ, ನಿಮ್ಮ ಅಂಗಡಿ ಪಕ್ಕದಲ್ಲಿ ಸಿಗಂಥದ್ದು. ಆದ್ರಿಂದ ಇದನ್ನ ನೀವು ಪ್ರಯತ್ನಿಸಿದ್ರೆ ಇನ್ನು ಮುಂದಕ್ಕೆ ಹೃದಯಾಘಾತದಿಂದ ನೀವು ತಪ್ಪಿಸಿಕೊಂಡು ಅತ್ಯಂತ ಶ್ರೇಷ್ಠ ಜೀವನ ಮಾಡಬಹುದು. ಸರ್ವೇ ಜನೋ ಸುಖಿನೋ ಭವಂತು, ಬಹುಜನ ಹಿತಾಯ ಬಹುಜನ ಸುಖಾಯ, ಇದೇ ನಮ್ಮ ಗುರಿ. ಆದ್ದರಿಂದ ಪ್ರತಿಯೊಬ್ಬರು ಉತ್ಕೃಷ್ಟ ಮತ್ತು ಸಂತೋಷವಾದ ಜೀವನ ಸಾಗಿಸಬೇಕನ್ನೋದೇ ನಮ್ಮೆಲ್ಲರ ಅಪೇಕ್ಷೆ. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಇಂಥ ವಿಡಿಯೋಗಳನ್ನು ಆರೋಗ್ಯಪೂರ್ಣವಾಗಿ ಎಲ್ಲರಿಗೂ ಕಳಿಸಿ, ಶೇರ್ ಮಾಡಿ ಅಂತ ನಾನು ತಿಳಿಸ್ತಾ ಇರ್ತೀನಿ. ಅದೇ ದೇಶ ಸೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದ.